ಐ ಪಿ ಎಲ್ ಸೀಸನ್ ಸೆವೆಂಟೀನ್ ಮುಗಿದು ಎರಡು ತಿಂಗಳಷ್ಟೇ ಆಗಿದೆ ಬಟ್ ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಿಗೆ ಈಗಲಿಂದಲೇ ಪ್ರಿಪ್ರೇಷನ್ ಶುರುವಾಗಿದೆ ಅದರಲ್ಲೂ ಕೆಲ ಫ್ರಾಂಚೈಸಿಗಳು ಈಗಾಗಲೇ ಕೋಚ್ ಮೆಂಟರ್ ಸೇರಿದಂತೆ ಕೆಲವರಿಗೆ ಕೋ ಕೊಟ್ಟು ಹೊಸಬರನ್ನು ನೇಮಕ ಮಾಡಿಕೊಳ್ತೀವಿ ಬಟ್ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸೀಸನ್ ಏಯ್ಟೀನ್ ಐ ಪಿ ಎಲ್ಗೆ ಒಂದಷ್ಟು ಟೀಮ್ಗಳಲ್ಲಿ ಕ್ಯಾಪ್ಟನ್ನೇ ಬದಲಾವಣೆ ಆಗಲಿದೆ ಅದರಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಕೂಡ ಒಂದು ಹಾಗಾದರೆ ಯಾವೆಲ್ಲ ಟೀಮ್ಗಳಿಗೆ ಹೊಸ ಸಾರಥಿಗಳ ನೇಮಕ ಆಗುತ್ತೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ ಯಾವ ಕಾರಣಕ್ಕಾಗಿ ಈ ಬದಲಾವಣೆ ಈ ನಾನು ಶಾಂತ ನೀವು ಸಬ್ಸ್ಕ್ರೈಬರ್ ಆಗೋದಕ್ಕೆ ಪ್ರತಿ ವರ್ಷ ಐಪಿಎಲ್ ಸೀಸನ್ ಆರಂಭಕ್ಕೂ ಮುನ್ನ ಮೆಗಾ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಅದರಂತೆ ಈ ವರ್ಷಾಂತ್ಯದಲ್ಲಿ ಅಂದ್ರೆ ಡಿಸೆಂಬರ್ನಲ್ಲಿ ಆಕ್ಷನ್ ನಡೆಯಲಿದ್ದು ಆ ಬಳಿಕ ಹಲವು ತಂಡಗಳಲ್ಲಿ ಸಾಕಷ್ಟು ಚೇಂಜಸ್ ಆಗುತ್ತೆ ಒಂದಷ್ಟು ಆಟಗಾರರು ರಿಶಫಲ್ ಆಗ್ತಾರೆ ಬಟ್ ಈಗಿರೋ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಆರು ತಂಡಗಳ ನಾಯಕರು ಬದಲಾಗುವ ಸಾಧ್ಯತೆಗಳು ಜಾಸ್ತಿ ಆಗಿದೆ ಇರೋ ಹತ್ತು ಟೀಮ್ಗಳಲ್ಲಿ ಆರು ಕ್ಯಾಪ್ಟನ್ ಚೇಂಜ್ ಆಗುವ ಎಲ್ಲ ಚಾನ್ಸಸ್ ಇದೆ ಅದಕ್ಕೂ ಕಾರಣ ಕೂಡ ಇದೆ ಯಾವೆಲ್ಲ ಟೀಮ್ ಮತ್ತು ಯಾಕೆ ಅನ್ನೋದನ್ನ ಒಂದೊಂದಾಗೆ ಹೇಳ್ತಾ ಹೋಗ್ತೇನೆ ನೋಡಿ ಆರ್ ಸಿ ಬಿಯಿಂದ ಫಾಫ್ ಔಟ್ ಯಾರಿಗೆ ಕ್ಯಾಪ್ಟನ್ಸಿ ಎಸ್ ಐ ಪಿ ಎಲ್ ಫ್ರಾಂಚೈಸಿಗಳ ಪೈಕಿ ಮೋಸ್ಟ್ ಪಾಪ್ಯುಲರ್ ಟೀಮ್ ಅಂದರೆ ಅದು ಆರ್ ಸಿ ಬಿ ಇದು ನಿಮಗೆಲ್ಲ ಗೊತ್ತಿರೋ ವಿಚಾರಣೆ ಸತತ ಹದಿನೇಳು ವರ್ಷಗಳಿಂದ ಒಂದೂ ಸಲ ಕೂಡ ಕಪ್ ಗೆದ್ದಿಲ್ಲ ಅಂದರೂ ಕೂಡ ಈ ತಂಡಕ್ಕಿರೋ ಫ್ಯಾನ್ ಬೇಸ್ನ ಯಾರೂ ಕೂಡ ಬೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಇದೀಗ ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಿಗೆ ಒಂದಷ್ಟು ಬದಲಾವಣೆಗಳೊಂದಿಗೆ ಆರ್ ಸಿ ಬಿ ಕಣಕ್ಕಿಳಿಯಲಿದೆ ಹಾಲಿ ನಾಯಕ ಫಾಫ್ ಡುಪ್ರೆಸಿಸ್ ಈಗಾಗಲೇ ಆಟಗಾರನಾಗಿ ಮತ್ತು ನಾಯಕನಾಗಿ ಫ್ರಾಂಚೈಸಿಗೆ ಸಾಕಷ್ಟು ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲೂ ಕೂಡ ಸೆಕೆಂಡ್ ಹಾಫ್ನಲ್ಲಿ ತೂಫಾನ್ನಂತೆ ಕಮ್ ಬ್ಯಾಕ್ ಮಾಡಿದರು ಬಟ್ ಬ್ಯಾಡ್ ಲಕ್ ಇವರ ನಾಯಕತ್ವದಲ್ಲೂ ಕೂಡ ಟ್ರೋಫಿ ಗೆಲ್ಲೋಕೆ ತಂಡಕ್ಕೆ ಸಾಧ್ಯವಾಗಲೇ ಇಲ್ಲ ಅಲ್ಲದೆ ಮುಂದಿನ ವರ್ಷದ ಐಪಿಎಲ್ ವೇಳೆಗೆ ಫಾಫ್ಗೆ ನಲವತ್ತು ವರ್ಷ ವಯಸ್ಸಾಗಿದೆ ಅಲ್ಲದೆ ನೆಕ್ಸ್ಟ್ ಇಯರ್ ಟೂರ್ನಿಗೆ ವಿದಾಯ ಹೇಳೋ ಸಾಧ್ಯತೆ ಇರೋದ್ರಿಂದ ಆರ್ಸಿಬಿ ಮೆಗಾ ಹರಾಜಿನಲ್ಲಿ ಹೊಸ ನಾಯಕನನ್ನು ಹುಡುಕಿಕೊಳ್ಳಬಹುದು ಬಟ್ ಬಿ ಫ್ಯಾನ್ಸ್ ಅಂತೂ ಸದ್ಯ ಕನ್ನಡಿಗ ಕೆಎಲ್ ರಾಹುಲ್ ಅಥವಾ ರೋಹಿತ್ ಶರ್ಮಾರನ್ನ ತಂಡಕ್ಕೆ ಕರೆತಂದು ಕ್ಯಾಪ್ಟನ್ಸಿ ನೀಡಿ ಅಂತ ಫ್ರಾಂಚೈಸಿಗೆ ಮನವಿ ಎಸ್ ಎಲ್ಎಸ್ಟಿ ತಂಡದಿಂದ ಹೊರ ಕನ್ನಡಿಗ ರಾಹುಲ್ ಕನ್ನಡಿಗ ಕೆಎಲ್ ರಾಹುಲ್ ಕಳೆದ ಮೂರು ಸೀಸನ್ಗಳಿಂದ ಲಕ್ನೋ ತಂಡವನ್ನು ಲೀಡ್ ಮಾಡ್ತಿದ್ದಾರೆ ಕಳೆದ ಐಪಿಎಲ್ ಟೂರ್ನಿಯಲ್ಲಿ ಎಲ್ಎಸ್ಜಿ ತಂಡದಲ್ಲಿ ಏನೆಲ್ಲ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ ಫ್ರಾಂಚೈಸಿ ಮಾಲೀಕ ಸಂಜೀವ್ ಗೋಯಾಂಕ ಜೊತೆ ನಡೆದ ಕೆಲ ಮನಸ್ತಾಪಗಳಿಂದ ಕೆಎಲ್ ರಾಹುಲ್ ತಂಡದಿಂದ ಹೊರಬರೋಕೆ ಮುಂದಾಗಿದ್ದಾರೆ ಅಲ್ಲದೆ ಫ್ರಾಂಚೈಸಿ ಕೂಡ ಈಗಾಗಲೇ ಹೊಸ ನಾಯಕನ ಅನ್ವೇಷಣೆಯಲ್ಲಿದೆ ಅಂತ ಎಲ್ ಎಸ್ ಜಿಯ ಆಟಗಾರನೇ ಅಮಿತ್ ಮಿಶ್ರಾ ಅವರೇ ಹೇಳಿಕೊಂಡಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಗೆ ಲಕ್ನೋ ತಂಡ ಹೊಸ ನಾಯಕನ ಸಾರಥ್ಯದಲ್ಲಿ ಅಖಾಡಕ್ಕಿಳಿಯೋದು ಕನ್ಫರ್ಮ್ ಆಗಿದೆ ಇನ್ನು ರಾಹುಲ್ ಏನಾದರೂ ಹರಾಜು ಪ್ರಕ್ರಿಯೆಗೆ ಬಂದರೆ ಆರ್ ಖರೀದಿ ಮಾಡಬಹುದು ಯಾಕಂದ್ರೆ ರಾಹುಲ್ ಆಗಮನದಿಂದ ಬಿಗೆ ದೊಡ್ಡ ಲಾಭವೇ ಇದೆ ಫ್ ಕ್ಯಾಪ್ಟನ್ಸಿ ಅಂತ ಇಳಿದ್ರೆ ರಾಹುಲ್ಗೆ ನಾಯಕನ ಪಟ್ಟ ಕಟ್ಟಬಹುದು ಯಾಕಂದ್ರೆ ವಿರಾಟ್ ಕೊಹ್ಲಿ ಈಗಾಗಲೇ ನಾನು ನಾಯಕ ಆಗೋದಿಲ್ಲ ಎಂದಿದ್ದಾರೆ ಹೀಗಾಗಿ ರಾಹುಲ್ ಸಾರಥ್ಯವನ್ನು ಹೊಯಿಸಬಹುದು ಅಲ್ಲದೆ ಬೆಂಗಳೂರು ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಸೊ ರಾಹುಲ್ ಬಂದ್ರೆ ವಿಕೆಟ್ ಕೀಪರ್ ಸ್ಥಾನವನ್ನು ಕೂಡ ಸಮರ್ಥವಾಗಿ ನಿಭಾಯಿಸುತ್ತಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕೆಎಲ್ ಕರ್ನಾಟಕದವರೇ ಆಗಿರೋದ್ರಿಂದ ಅಭಿಮಾನಿಗಳಿಗಂತೂ ಹೊಸ ಜೋಶ್ ಬಂದಂತಾಗತ್ತೆ ರೋಹಿತ್ ವರ್ಸಸ್ ಹಾರ್ದಿಕ್ ಯಾರಿಗೆ ಮುಂಬೈ ಸಾರಥ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ಭಾರತ ಮಾತ್ರವಲ್ಲದೆ ಇಡೀ ಕ್ರಿಕೆಟ್ ಜಗತ್ತಿನಲ್ಲೇ ಮುಂಬೈ ಕ್ಯಾಪ್ಟನ್ಸಿ ವಿಚಾರ ಸದ್ದು ಮಾಡಿತ್ತು ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಮುಂಬೈ ತಂಡವನ್ನು ಲೀಡ್ ಮಾಡಿದ್ದ ಹಾಗೆ ಐದು ಸಲ ಚಾಂಪಿಯನ್ ಪಟ್ಟಕ್ಕೇರಿಸಿದ್ದ ಯಶಸ್ವಿ ನಾಯಕ ಅಂದರೆ ರೋಹಿತ್ ಶರ್ಮಾರಿಂದ ನಾಯಕತ್ವವನ್ನು ಕಿತ್ತುಕೊಂಡು ಹಾರ್ದಿಕ್ ಪಾಂಡ್ಯಗೆ ಕಟ್ಟಲಾಗಿತ್ತು ಗುಜರಾತ್ ಟೈಟನ್ಸ್ ತಂಡದ ಸಾರಥ್ಯ ವಹಿಸಿದ್ದ ಪಾಂಡ್ಯರನ್ನು ಕರ್ಕೊಂಡು ಬಂದು ಮುಂಬೈ ತಂಡಕ್ಕೆ ಪಟ್ಟಾಭಿಷೇಕವನ್ನು ಕೂಡ ಮಾಡಿದರು ಬಟ್ ಮುಂಬೈ ತಂಡ ಅತಿ ಕೆಟ್ಟ ಪ್ರದರ್ಶನ ನೀಡಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಹತ್ತನೇ ಸ್ಥಾನದೊಂದಿಗೆ ಟೂರ್ನಿಯಿಂದ ಮೊದಲ ತಂಡವಾಗಿ ಹೊರಬಿದ್ದಿತ್ತು ಆದರೆ ಎಂಐ ತಂಡದಲ್ಲಿ ಕಡೆಗಣಿಸಲ್ಪಟ್ಟಿದ್ದ ಅದೇ ರೋಹಿತ್ ಶರ್ಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ತಂಡದ ನಾಯಕನಾಗಿದ್ದರು ಒಂದು ಪಂದ್ಯ ಸೋಲದೆ ಕೆರೆಬಿಯನ್ ನಾಡಲಿ ಹದಿನೇಳು ವರ್ಷಗಳ ಬಳಿಕ ಭಾರತಕ್ಕೆ ಚಾಂಪಿಯನ್ ಕಿರೀಟ ತೊಡಿಸಿದರು ಇದಾದ ಮೇಲೆ ಮುಂಬೈ ತಂಡದ ಮಾಲೀಕರಾದ ನೀತಾ ಅಂಬಾನಿ ಹಾಗೆ ಆಕಾಶ್ ಅಂಬಾನಿ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಜಸ್ಪ್ರೀತ್ ಬುಮ್ರಾ ಹಾಗೆ ಸೂರ್ಯಕುಮಾರ್ ಯಾದವ್ ರನ್ನ ಕರೆಸಿ ಸನ್ಮಾನ ಕೂಡ ಮಾಡಿದ್ರು ಈ ವೇಳೆ ನೀತಾ ಅಂಬಾನಿ ಕಣ್ಣೀರು ಕೂಡ ಹಾಕಿದ್ರು ಬಟ್ ವಿಷಯ ಅಂದರೆ ಒಂದು ಮಾತು ಕೇಳದೆ ಕ್ಯಾಪ್ಟನ್ಸ್ ಇಂದ ಇಳಿಸಿದ್ದಕ್ಕೆ ರೋಹಿತ್ ಶರ್ಮಾ ಮುಂಬೈ ತಂಡ ತೊರೆಯಲಿದ್ದಾರೆ ಅನ್ನೋ ಸುದ್ದಿ ಇದೆ ಮತ್ತೊಂದು ಕಡೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವವನ್ನು ವಿಶ್ವ ಚಾಂಪಿಯನ್ ಕ್ಯಾಪ್ಟನ್ ಹಿಟ್ ಗೆ ಮರಳಿ ಹಸ್ತಾಂತರ ಮಾಡಬಹುದು ಅನ್ನೋ ಬಗ್ಗೆ ಕೂಡ ಚರ್ಚೆ ಇದೆ ಬಟ್ ಅಂತಿಮವಾಗಿ ಮುಂಬೈ ತಂಡದಲ್ಲಿ ಕ್ಯಾಪ್ಟನ್ ಬದಲಾವಣೆ ಅಂತೂ ಫಿಕ್ಸ್ ಎನ್ನಲಾಗಿದೆ ಧೋನಿ ಶಿಷ್ಯನಿಗೆ ಕೈ ತಪ್ಪುತ್ತಾ ಸಿಎಸ್ ಕೆ ಸಾರಥ್ಯ ಐ ಪಿ ಎಲ್ ಇತಿಹಾಸದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಫ್ರಾಂಚೈಸಿ ಕಳೆದ ಹದಿನೇಳು ಸೀಸನ್ಗಳಲ್ಲಿ ಐದು ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದೆ ಎಂ ಎಸ್ ಧೋನಿ ಸಾರಥ್ಯದಲ್ಲಿ ಯಶಸ್ವಿ ತಂಡ ಎನಿಸಿಕೊಂಡಿದೆ ಬಟ್ ಈಗಾಗಲೇ ಧೋನಿಗೆ ನಲವತ್ತ ಎರಡು ವರ್ಷ ವಯಸ್ಸಾಗಿರೋದ್ರಿಂದ ಐ ಪಿ ಎಲ್ಗೂ ಕೂಡ ಗುಡ್ ಬಾಯ್ ಹೇಳ್ತಾರೆ ಎನ್ನಲಾಗ್ತಿದೆ ಈ ರಿಟೈರ್ಮೆಂಟ್ ವಿಚಾರ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕೂಡ ಚರ್ಚೆಯಲ್ಲಿದೆ ಆದರೆ ಧೋನಿ ಇನ್ನೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿಲ್ಲ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯ ಕೊನೆ ಸೀಸನ್ ಅನ್ನು ಇಂಟೆನ್ಷನ್ ಇಟ್ಟುಕೊಂಡೇ ಋತುರಾಜ್ ಗಾಯಕ್ವಾಡ್ಗೆ ಪಟ್ಟ ಕಟ್ಟಲಾಗಿತ್ತು ಬಟ್ ಗಾಯಕ್ವಾಡ್ ಕ್ಯಾಪ್ಟನ್ಸಿಯಲ್ಲಿ ತಂಡ ಹೇಳಿಕೊಳ್ಳುವಂತ ಸಕ್ಸಸ್ ಕಾಣೋಕ್ಕಾಗಲಿಲ್ಲ ಚೆನ್ನೈ ಪ್ಲೇ ಆಫ್ಗೆ ಅರ್ಹತೆ ಪಡೆಯಲು ಸಾಧ್ಯವಾಗಲಿಲ್ಲ ಮತ್ತೆ ಐದನೇ ಸ್ಥಾನ ಪಡೆಯುವ ಮೂಲಕ ಪಂದ್ಯಾವಳಿಯಿಂದ ಹೊರಬಿದ್ದಿತ್ತು ಹೀಗಾಗಿ ಈ ಸಲ ಹೊಸಬಾರಿಗೆ ಚಾನ್ಸ್ ನೀಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ ಡೆಲ್ಲಿ ತಂಡದಿಂದ ಹೊರ ಬರ್ತಾರೆ ರಿಷಬ್ ಪಂತ್ ಎರಡ್ ಸಾವಿರದ ಇಪ್ಪತ್ತೈದರ ಸೀಸನ್ಗೆ ಮುಂಚಿತವಾಗಿಯೇ ಡೆಲ್ಲಿ ಕ್ಯಾಪಿಟಲ್ ಫ್ರಾಂಚೈಸಿ ಬಹುದೊಡ್ಡ ಹೆಜ್ಜೆ ಇಡ್ತಾ ಇದೆ ಈಗಾಗಲೇ ಮುಖ್ಯ ಕೋಚ್ ರಿಕಿ ಪಾಂಟಿಂಗ್ ಅವರನ್ನು ತೆಗೆದುಹಾಕಲಾಗಿದೆ ಅಲ್ಲದೆ ಹೊಸ ಕೋಚ್ ಹುಡುಕಾಟದಲ್ಲಿದೆ ಇನ್ನೊಂದು ಬ್ರೇಕಿಂಗ್ ವಿಚಾರ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಇದೀಗ ನಾಯಕ ರಿಷಬ್ ಪಂತ್ ಅವರನ್ನು ಕೂಡ ಕೈ ಬಿಡೋಕೆ ನಿರ್ಧಾರ ಮಾಡಿದೆ ಎನ್ನಲಾಗಿದೆ ರಿಕಿ ಪಾಂಟಿಂಗ್ ಹಾಗೆ ರಿಷಬ್ ಪಂತ್ ನಡುವೆ ಒಂದೊಳ್ಳೆ ಬಾಂಡಿಂಗ್ ಇತ್ತು ಸೊ ಪಾಂಟಿಂಗ್ ಚೇಂಜ್ ಆದ ಬೆನ್ನಲ್ಲೇ ಪಂತ್ ಕೂಡ ತಂಡವನ್ನು ತೊರೆಯುವ ನಿರ್ಧಾರ ಮಾಡಿದ್ದಾರೆ ಸ್ವತಃ ಪಂತ್ ಅವರೇ ಡೆಲ್ಲಿ ತಂಡವನ್ನು ತೊರೆಯುವ ಬಗ್ಗೆ ಯೋಚಿಸ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಪಂತ್ ಡೆಲ್ಲಿ ತಂಡವನ್ನು ತೊರೆದ್ರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷರ್ ಪಟೇಲ್ ತಂಡದ ನಾಯಕತ್ವವನ್ನು ವಹಿಸಿಕೊಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ ಪಂತ್ ಹೊರಬಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಸೇರ್ತಾರೆ ಎಂಬ ಚರ್ಚೆ ಕೂಡ ನಡೀತಾ ಇದೆ ಎಂಎಸ್ ಧೋನಿ ಮತ್ತು ರಿಷಬ್ ಪಂತ್ ನಡುವೆ ಒಳ್ಳೆ ಬಾಂಧವ್ಯ ಇದೆ ಇದೇ ಕಾರಣಕ್ಕೆ ಧೋನಿ ಸೂಚನೆಯಂತೆ ಪಂತ್ ಡೆಲ್ಲಿ ತಂಡ ಬಿಡೋಕೆ ರೆಡಿಯಾಗಿದ್ದಾರೆ ಎನ್ನಲಾಗಿದೆ ಇದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ ಸಿಎಸ್ಕೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಎಂಎಸ್ ಧೋನಿ ಮುಂದಿನ ಆವೃತ್ತಿಯಲ್ಲಿ ಆಡುವುದು ಅನುಮಾನ ಒಂದು ವೇಳೆ ಆಡಿದ್ರೂ ಕೂಡ ಸಂಪೂರ್ಣ ಆವೃತ್ತಿಯಲ್ಲಿ ಆಡೋಕೆ ಸಾಧ್ಯ ಇಲ್ಲ ಎನ್ನಲಾಗಿದೆ ಈ ಕ್ರಮಾಂಕದಲ್ಲಿ ಭಾರತದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನ ತಂಡಕ್ಕೆ ಸೇರಿಸಿಕೊಳ್ಳೋಕೆ ಸಿಎಸ್ಕೆ ಆಸಕ್ತಿಯನ್ನು ಹೊಂದಿದೆ ಇದೇ ಕಾರಣಕ್ಕೆ ರಿಷಬ್ ಪಂತ್ಗೆ ಗಾಳ ಹಾಕಲಿದೆ ಎನ್ನಲಾಗಿದೆ ಪಂಜಾಬ್ ಕಿಂಗ್ಸ್ ನಿಂದ ಶಿಖರ್ ಧವನ್ ಔಟ್ ಐಪಿಎಲ್ ಇತಿಹಾಸದಲ್ಲಿ ಪಂಜಾಬ್ ಕಿಂಗ್ಸ್ ಕೂಡ ಈವರೆಗೂ ಟ್ರೋಫಿ ಗೆಲ್ಲೋಕೆ ಸಾಧ್ಯವಾಗಿಲ್ಲ ಅಲ್ಲದೆ ಹಾಲಿ ಕ್ಯಾಪ್ಟನ್ ಶಿಖರ್ ಧವನ್ಗೆ ಫಿಟ್ನೆಸ್ ಕೊಡ್ತಾ ಇದ್ದು ತಂಡಕ್ಕೆ ದೊಡ್ಡ ಸಮಸ್ಯೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಂಜಾಬ್ ಫ್ರಾಂಚೈಸಿಯ ಕಮಾಂಡನ್ನು ಧವನ್ಗೆ ಹಸ್ತಾಂತರ ಮಾಡಲಾಗಿತ್ತು ಆದರೆ ಅವರ ನಾಯಕತ್ವದಲ್ಲಿ ತಂಡ ವಿಶೇಷವಾಗಿ ಏನನ್ನೂ ಕೂಡ ಸಾಧ್ಯ ಮಾಡೋಕ್ಕಾಗಲೇ ಇಲ್ಲ ಮತ್ತೆ ಪ್ಲೇ ಆಫ್ಗೂ ಕೂಡ ತಲುಪಲೇ ಇಲ್ಲ ಅಷ್ಟೇ ಅಲ್ಲ ಕಳೆದ ಸೀಸನ್ನಲ್ಲಿ ಧವನ್ ಫಿಟ್ನೆಸ್ ಸಂಬಂಧಿಸಿದ ಸಮಸ್ಯೆಗಳಿಂದ ಕೇವಲ ಐದು ಪಂದ್ಯಗಳನ್ನು ಮಾತ್ರ ಆಡಲು ಸಾಧ್ಯವಾಗಿತ್ತು ಉಳಿದ ಪಂದ್ಯಗಳಲ್ಲಿ ಸ್ಯಾಮ್ ಕರನ್ ತಂಡವನ್ನು ಮುನ್ನಡೆಸಿದರು ಹೀಗಾಗಿ ಮುಂದಿನ ನಲ್ಲಿ ಶಿಖರ್ ಧವನ್ ಆಡೋದೇ ಡೌಟ್ ಇದೆ ಇದೇ ಕಾರಣಕ್ಕೆ ಪ್ರೀತಿ ಜಿಂಟಾ ಒಡೆತನದ ಫ್ರಾಂಚೈಸಿಯು ಹೊಸ ನಾಯಕನ ಹುಡುಕಾಟದಲ್ಲಿದೆ ಇಲ್ಲದಿದ್ದರೆ ಸ್ಯಾಮ್ ಕರನ್ಗೆ ಪಟ್ಟ ಕಟ್ಟಿದ್ರೂ ಕೂಡ ಅಚ್ಚರಿಯಿಲ್ಲ ಂತೆ ಹಾಲಿ ಚಾಂಪಿಯನ್ ತಂಡವನ್ನು ಶ್ರೇಯಸ್ ಅಯ್ಯರ್ ಮುನ್ನಡೆಸಿದ್ದಾರೆ ಹಾಗೆ ರನ್ನರ್ಅಪ್ ಆಗಿದ್ದ ಸನ್ ಹೈದರಾಬಾದ್ ತಂಡದಲ್ಲಿ ನಾಯಕ ಪ್ಯಾಟ್ ಕಮಿನ್ಸ್ ಬದಲಾವಣೆ ಇರೋದಿಲ್ಲ ಇನ್ನು ರಾಜಸ್ಥಾನ ರಾಯಲ್ಸ್ ತಂಡವನ್ನು ಸಂಜು ಸ್ಯಾಮ್ಸನ್ ಲೀಡ್ ಮಾಡ್ತಾರೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಶುಭನ್ ಗಿಲ್ ನಾಯಕನಾಗಿ ಮುಂದುವರಿಬಹುದು ಸೊ ಫೈನಲಿ ನಿಮ್ಮ ಪ್ರಕಾರ ಯಾವ್ಯಾವ ತಂಡಗಳ ಕ್ಯಾಪ್ಟನ್ಸ್ ಚೇಂಜ್ ಆಗಬಹುದು ಯಾರಿಗೆ ನಾಯಕತ್ವದ ಚಾನ್ಸ್ ಸಿಗಬಹುದು ಬೆಂಗಳೂರು ತಂಡಕ್ಕೆ ಯಾರು ಸಾರಥ್ಯ ಆದ್ರೆ ಒಳ್ಳೇದು ಮುಂಬೈ ಇಂಡಿಯನ್ಸ್ ನಲ್ಲಿ ರೋಹಿತ್ ಶರ್ಮಾ ಮತ್ತೆ ಕ್ಯಾಪ್ಟನ್ಸಿ ಅವಕಾಶ ಸಿಕ್ಕರೆ ಒಪ್ಪಿಕೊಳ್ಬೇಕಾ ಅಥವಾ ತಂಡದಿಂದಲೇ ಹೊರಬರಬೇಕಾ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ದಿ ಫಾಲೋ ಮಾಡಿ ನಮಸ್ಕಾರ